ಕೋಲಾರದಲ್ಲಿಂದು ಬೆಳ್ಳಂಬೆಳಗ್ಗೆ ಎಸಿಬಿ ಅಧಿಕಾರಿಗಳು ಭ್ರಷ್ಟ ಸರ್ಕಾರಿ ಅಧಿಕಾರಿಗಳ ಬಿಡಿಸಿದ್ದಾರೆ ಕೋಲಾರ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ವಿಜಯ್ ಕುಮಾರ್ ನೋಡೋದಕ್ಕೆ ಸಿಕ್ಕಾಪಟ್ಟೆ ಅಮಾಯಕನಂತೆ ಕಂಡರೂ ಆರು ವರ್ಷಗಳಿಂದ ಕೋಲಾರದ ಡಿಎಚ್ಒ ಸ್ಥಾನವನ್ನ ಬಿಟ್ಟು ಕದಲಿಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳ ಜೊತೆಗೆ ಚೆನ್ನಾಗಿ ಗುರುತಿಸಿಕೊಂಡಿದ್ದ ವಿಜಯ್ ಕುಮಾರ್ ಅಕ್ರಮ ಆಸ್ತಿಯ ಲೆಕ್ಕ ಕೋಟಿ ಕೋಟಿ ದಾಡ್ತಾ ಇದೆ ಎರಡು ಮೂರು ಬಾರಿ ವರ್ಗಾವಣೆಗೆ ಆದೇಶ ಬಂದರೂ ಇಲ್ಲಿಂದ ಕದಲ್ಲದೆ ಕೋಲಾರದ ಡಿಎಚ್ಒ ಸಿಟಿಗೆ ಅಂಟಿಕೊಂಡು ಕುಳಿತಿದ್ದ ಇವರು ಜನರ ಆರೋಗ್ಯವನ್ನು ಎಷ್ಟು ಚೆನ್ನಾಗಿ ಕಾಪಾಡಿದ್ದಾರೆ ಅನ್ನೋದು ಅವರ ಅಕ್ರಮ ಆಸ್ತಿಯ ಲೆಕ್ಕವನ್ನ ನೋಡಿದ ಮೇಲೆ ಗೊತ್ತಾಗುತ್ತೆ ಕರೋನಾ ಕಾಲದಲ್ಲಂತೂ ಕುಮಾರ್ ಕೊರೋನಾ ಫೋಟೋವನ್ನ ಹಾಕಿ ಪೂಜೆ ಮಾಡುವಷ್ಟರ ಮಟ್ಟಿಗೆ ಹಣ ಸೇರಿಸಿದ್ರಂತೆ ಹೀಗಿದ್ದಾಗಲೇ ಇಂದು ಇಪ್ಪತ್ತೆರಡು ಜನ ಎಸಿಬಿ ಅಧಿಕಾರಿಗಳ ತಂಡ ಡಾಕ್ಟರ್ ವಿಜಯ್ ಕುಮಾರ್ಗೆ ಸೇರಿದ ಸುಮಾರು ಆರು ಸ್ಥಳಗಳಲ್ಲಿ ಏಕಕಾಲಕ್ಕೆ ದಾಳಿ ನಡೆಸಿದೆ ಮುಳಬಾಗಿಲಿನ ಮನೆಯಲ್ಲಿ ಬೆಳಗ್ಗೆ ಆರು ಗಂಟೆ ಸಮಯಕ್ಕೆ ಬಾಗಿಲು ತಟ್ಟಿದ ಎಸಿಬಿ ಅಧಿಕಾರಿಗಳು ಅಲ್ಲಿಂದಲೇ ಬೇಟೆ ಶುರು ಮಾಡಿಕೊಂಡಿದ್ರು ಮುಳಬಾಗಿಲಿನ ಮನೆ ಅವರಿಗೆ ಸೇರಿದ ಪೂರ್ಣಿಮಾ ಆಸ್ಪತ್ರೆ ಚಿಂತಾಮಣಿಯ ಅವರ ತಂದೆಯ ಮನೆ ಕೋಲಾರದ ಡಿಎಚ್ಒ ಕಚೇರಿ ಬೆಂಗಳೂರಿನ ಫ್ಲಾಟ್ ಸೇರಿದಂತೆ ಒಟ್ಟು ಆರು ಸ್ಥಳಗಳಲ್ಲಿ ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿ ದಾಖಲಾತಿಗಳನ್ನು ಪರಿಶೀಲಿಸಿದ್ದಾರೆ ದಾಳಿ ಮಾಡಿದ ವೇಳೆ ಇಪ್ಪತ್ತೆರಡು ಜನರ ಎಸಿಬಿ ತಂಡ ಮಧ್ಯಾಹ್ನದ ವೇಳೆಗೆ ಡಾಕ್ಟರ್ ವಿಜಯ್ ಕುಮಾರ್ ಅವರ ಜನ್ಮ ಜಾಲಾಡಿದ್ರು ಆರು ವರ್ಷಗಳಿಂದ ವಿಜಯ್ ವಿಜಯಕುಮಾರ್ ಕೋಲಾರದ ಜನರ ಆರೋಗ್ಯವನ್ನು ಎಷ್ಟು ಚೆನ್ನಾಗಿ ಕಾಪಾಡಿದ್ದಾರೆ ಅನ್ನೋದನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ರು ಒಂದೊಂದಾಗಿ ಡಾಕ್ಟರ್ ವಿಜಯ್ ಕುಮಾರ್ ಆಸ್ತಿ ಹುಡುಕ್ತಾ ಹೋದ ಎಸಿಬಿ ಅಧಿಕಾರಿಗಳಿಗೆ ಗಂಟೆ ಗಂಟೆಗೂ ಕೋಟಿಗಳ ಲೆಕ್ಕದಲ್ಲಿ ಡಾಕ್ಟರ್ ಲೆಕ್ಕ ಹೆಚ್ಚಾಗ್ತಲೇ ಹೋಗಿತ್ತು ತನಿಖೆ ವೇಳೆ ಎಸಿಬಿ ಅಧಿಕಾರಿಗಳಿಗೆ ಸಿಕ್ಕ ಅಕ್ರಮ ಆಸ್ತಿಯ ಲೆಕ್ಕ ಹೀಗಿದೆ ಹತ್ತು ಲಕ್ಷ ರೂಪಾಯಿ ನಗದು ಹಾಗೂ ಮುನ್ನೂರು ಗ್ರಾಮ್ನಷ್ಟು ಚಿನ್ನ ಹಾಗೂ ಬೆಳ್ಳಿಯ ಒಡವೆಗಳು ಮುಳಬಾಗಿಲಿನಲ್ಲಿ ಬಸ್ ನಿಲ್ದಾಣದ ಬಳಿ ಇರುವ ಒಂದೂವರೆ ಕೋಟಿ ರೂಪಾಯಿ ಬೆಲೆ ಬಾಳುವ ಮನೆ ಹಾಗೂ ಆಸ್ಪತ್ರೆ ಕೋಲಾರದ ಟಮಕ ಬಡಾವಣೆಯಲ್ಲಿ ಒಂದು ಸೈಟ್ ಬೆಂಗಳೂರಿನ ಜಕ್ಕೂರು ಬಳಿ ಒಂದು ತ್ರೀ ಕೆ ಫ್ಲಾಟ್ ಹಾಗೂ ಏರ್ಪೋರ್ಟ್ ರಸ್ತೆಯಲ್ಲಿ ಎರಡು ಫ್ಲಾಟ್ಗಳು ಒಂದೊಂದು ಫ್ಲಾಟ್ನ ಬೆಲೆ ಸುಮಾರು ಒಂದೂವರೆಯಿಂದ ಎರಡು ಕೋಟಿ ರೂಪಾಯಿ ಮಾರುಕಟ್ಟೆ ಬೆಲೆ ಇನ್ನೂ ಹೆಚ್ಚು ಕೋಲಾರ ಮುಳಬಾಗಿಲು ಶ್ರೀನಿವಾಸಪುರಗಳಲ್ಲಿ ಸುಮಾರು ಒಂದೂವರೆ ಕೋಟಿ ರೂಪಾಯಿ ಮೌಲ್ಯದ ಕೃಷಿ ಜಮೀನು ಹೀಗೆ ದಾಳಿ ವೇಳೆ ಸುಮಾರು ಏಳೆಂಟು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಪಾಸ್ತಿ ದಾಖಲಾತಿಗಳು ಪತ್ತೆಯಾಗಿದ್ದು ಇನ್ನು ಎಸ್ಸಿಬಿ ಅಧಿಕಾರಿಗಳ ತನಿಖೆ ಮುಗಿದಿಲ್ಲ ಇನ್ನು ಬ್ಯಾಂಕ್ ಖಾತೆಗಳು ಬೆಂಗಳೂರಿನ ಫ್ಲಾಟ್ಗಳಲ್ಲಿನ ವಸ್ತುಗಳು ಚಿಂತಾಮಣಿಯ ಡಿಎಚ್ಒ ಕುಮಾರ್ ಅವರ ತಂದೆ ಮನೆಯಲ್ಲಿ ಏನೇನು ಸಿಕ್ಕಿದೆ ಅನ್ನೋದರ ಲೆಕ್ಕ ಸಿಗಬೇಕಾಗಿದೆ ಒಟ್ಟಾರೆ ಕೋಲಾರ ಜಿಲ್ಲೆಯ ಜನರ ಆರೋಗ್ಯದ ಹೊಣೆ ಹೊತ್ತಿದ್ದ ಡಾಕ್ಟರ್ ವಿಜಯ್ ಕುಮಾರ್ ಎಷ್ಟರ ಮಟ್ಟಿಗೆ ಜನರ ಆರೋಗ್ಯದ ಕಾಳಜಿ ವಹಿಸಿದ್ದಾರೆ ಎನ್ನುವುದು ಅವರ ಆಸ್ತಿಯ ಲೆಕ್ಕವೇ ಹೇಳ್ತಾ ಇದೆ ಉದಯ್ ಟಿವಿಐಟ್ ಕನ್ನಡ ಕೋಲಾರ